ಈಗ ಇಸ್ ವೆಲ್ಕಮ್ ಟು ಆರ್ ಕೆ ಸ್ಟಡಿ ಇನ್ಫೋ ಯೂಟ್ಯೂಬ್ ಚಾನಲ್ ಸೊ ಫೈನಲಿ ಕರ್ನಾಟಕ ಸೆಟ್ ಯಾಕೆ ಡಿಲೇ ಆಗ್ತಾ ಇದೆ ಅನ್ನೋದಕ್ಕೆ ಒಂದು ಕಾರಣ ಸಿಕ್ಕಿದೆ ಡೆಫಿನೆಟ್ ಆಗಿ ಆಯ್ತಾ ಕರ್ನಾಟಕ ಸೆಟ್ ಯಾವಾಗ ರಿಕ್ರೂಟ್ ಯಾವಾಗ ನೋಟಿಫಿಕೇಶನ್ ಆಗುತ್ತೆ ಅಂಡ್ ಒಂದು ಗ್ಲಾನ್ಸ್ ಮಾಡ್ಕೊಂಬರೋಣ ಆಯ್ತಾ ಒಂದು ಗ್ಲಾನ್ಸ್ ಗ್ಲಾನ್ಸ್ ಅಂದ್ರೆ ಒಂದು ಓವರ್ ವ್ಯೂ ಒಂದು ದೂರದೃಷ್ಟಿಯನ್ನ ನೋಡ್ಕೊಂಡ್ ಬರೋಣ ಏನಂತ ಹೇಳಿ ಯಾಕೆ ಈ ಒಂದು ಎರಡ್ ಸಾವಿರದ ಇಪ್ಪತ್ತೆರಡರ ಕೆ ಸೆಟ್ ಇದೆ ಅಲ್ವಾ ಕರ್ನಾಟಕ ಎಲಿಜಿಬಿಲಿಟಿ ಟೆಸ್ಟ್ ಫಾರ್ ಅಸಿಸ್ಟೆಂಟ್ ಪ್ರೊಫೆಸರ್ಶಿಪ್ ಇದೆ ಅಲ್ವಾ ಸೊ ಅದು ಯಾಕೆ ಇಂಪಾರ್ಟೆಂಟ್ ಅಷ್ಟೊಂದು ಯಾಕೆ ಇಂಪಾರ್ಟೆಂಟ್ ನಮ್ಗೆಲ್ಲ ಸೊ ಎಲ್ಲವನ್ನ ಈ ಒಂದು ವಿಡಿಯೋದಲ್ಲಿ ನಾವು ನೋಡೋಣ ಅದ್ರ ಜೊತೆಗೆ ಸೊ ಎಲಿಜಿಬಿಲಿಟಿ ಏನು ಆಯ್ತಾ ಎಕ್ಸಾಮ್ ಪ್ಯಾಟರ್ನ್ ಯಾವ ರೀತಿ ಇರುತ್ತೆ ಸಿಲೆಬಸ್ ಯಾವ ರೀತಿ ಇರುತ್ತೆ ಸೊ ಎಲ್ಲವನ್ನ ಒಂದ್ಸಲ ಬ್ರೀಫ್ ಆಗಿ ಅರ್ಥ ಮಾಡ್ಕೊಂಡ್ ಬರೋಣ ನಮ್ಮ ಚಾನಲ್ ನ ಮೊದಲೇವರಿಗೆ ನೋಡ್ತಾ ಇದ್ರೆ ಹಾಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಕೈಂಡ್ಲಿ ಡೂ ಸಬ್ಸ್ಕ್ರೈಬ್ ಅಂಡ್ ಗೆಟ್ ಲೇಟೆಸ್ಟ್ ಅಪ್ಡೇಟ್ ಓಕೆ ಮೆಡಿಯರ್ಸ್ ಫ್ರೆಂಡ್ಸ್ ಫಸ್ಟ್ ಆಫ್ ಆಲ್ ಕರ್ನಾಟಕ ಸೆಟ್ಗೆ ಯಾರ್ಯಾರು ವೇಟ್ ಮಾಡ್ತಾ ಇದ್ದೀರಾ ಅವರಿಗೆಲ್ಲ ಏನಾಗಿದೆ ಈಗ ಆಯ್ತಾ ತುಂಬಾ ದಿನಗಳಿಂದ ಏನ್ ಮಾಡ್ತಾ ಇದ್ರಿ ಕರ್ನಾಟಕ ಸೆಟ್ ಯಾವಾಗಪ್ಪ ಅಂತ ನೀವು ವೇಟ್ ಮಾಡ್ತಾ ಇದ್ರಿ ಸೊ ಅದಕ್ಕೆ ಇವತ್ತು ನಾವು ಯಾವಾಗ ಅವರಿಗೆ ಅಪ್ರೋಚ್ ಮಾಡಿದ್ವಿ ಆಯ್ತಾ ಯಾವಾಗ ಅವರಿಗೆ ಪರ್ಫೆಕ್ಟ್ ಆಗಿರುವಂತ ರೀಸನ್ ಯಾಕೆ ಅಷ್ಟೊಂದು ಡಿಲೇ ಆಗ್ತಾ ಇದೆ ಅಂತ ನೋಡಕ್ ಸೊ ನೋಡೋದಾದ್ರೆ ಸೊ ನಂಬರ್ ಒನ್ ನೋಡಿ ಇಲ್ಲಿ ಫೋಟೋದಲ್ಲಿ ಆಗ್ತಾ ಇದೆ ಅಲ್ವಾ ಈ ಒಂದು ಇನ್ಸಿಡೆಂಟ್ ಏನಂತ ಹೇಳಿ ನೋಡೋದಾದ್ರೆ ಮೈಸೂರು ವಿಶ್ವವಿದ್ಯಾಲಯದ ನಿರ್ಗಮಿತ ಕುಲಪತಿ ಇದಾರಲ್ವಾ ಪ್ರೊಫೆಸರ್ ಜಿರವರು ಅವ್ರೇನಾಗಿದ್ದಾರೆ ಅಂತ ಈಗ ರಿಟೈರ್ ಆಗಿದ್ದಾರೆ ಆಯ್ತಾ ಸೊ ಅವರು ಹೀ ಇಸ್ ನಾಟ್ ಇನ್ ಹೀಸ್ ಪೊಸಿಷನ್ ಸೊ ಈಗ ಅವರು ರಿಟೈರ್ಡ್ ಆಗಿದ್ದಾರೆ ಅವರ ಪ್ಲೇಸಿಗೆ ಇಲ್ಲಿ ಲೆಫ್ಟ್ ಸೈಡ್ ನೋಡ್ತಾ ಇದ್ದಿರಲ್ವಾ ಸೊ ಇವರು ಆಯ್ತಾ ಪ್ರೊಫೆಸರ್ ರಾಜಶೇಖರ್ ಅಂತ ಏನಿದ್ದಾರೆ ಸೊ ಅವರು ಈಗ ಆ ಒಂದು ಪ್ಲೇಸ್ ಅನ್ನ ತಗೊಂಡಿದ್ದಾರೆ ಸೊ ಹಾಗಾಗಿ ಅಲ್ಲಿ ಒಂದು ಅಡ್ಮಿನಿಸ್ಟ್ರೇಟಿವ್ ರೀಸನ್ ಗಳಿಂದಾಗಿ ಏನಾಗಿದೆ ಮೈಡಿಯ ರಸ್ ಫ್ರೆಂಡ್ಸ್ ಕರ್ನಾಟಕದ ಸೆಟ್ ಕರ್ನಾಟಕ ಸ್ಟೇಟ್ ಎಲಿಜಿಬಿಲಿಟಿ ಟೆಸ್ಟ್ ಏನಾಗಿದೆ ಅದು ಸ್ವಲ್ಪ ಡಿಲೇ ಆಗಿದೆ ಸೊ ಅವರು ಕೂಡ ಅಂಡ್ ವೆರಿ ಇಂಪಾರ್ಟೆಂಟ್ ನೋಡಿ ಯಾಕೆ ಸರ್ ಕರ್ನಾಟಕ ಸೆಟ್ ಈ ಸಲದ ಕರ್ನಾಟಕ ಸೆಟ್ ಅಷ್ಟೊಂದು ಇಂಪಾರ್ಟೆಂಟ್ ಅಂತ ನೋಡೋದಾದ್ರೆ ನೋಡಿ ಮಿಡಿಯ ರಸ್ ಫ್ರೆಂಡ್ಸ್ ನಿಮ್ಗೆಲ್ಲ ಗೊತ್ತಿದೆ ಆಯ್ತಾ ನಮ್ಮ ಹಳೆಯ ವಿಡಿಯೋಗಳಲ್ಲಿ ನಿಮ್ಗೆಲ್ಲ ತಿಳಿಸ್ತಾ ಬಂದಿದ್ದೀವಿ ಅಪ್ಡೇಟ್ ಕೊಡ್ತಾ ಎರಡು ಸಾವಿರದ ನೂರಕ್ಕೂ ಹೆಚ್ಚು ಏನ್ ಮಾಡ್ತಾ ಇದ್ದಾರೆ ನಿಮ್ಗೆಲ್ಲ ಗೊತ್ತು ವಿಶ್ವವಿದ್ಯಾಲಯಗಳಲ್ಲಿನ ಈ ಪ್ರೊಫೆಸರ್ಸ್ ಪೋಸ್ಟ್ ಗಳನ್ನ ತುಂಬತಾ ಇದಾರೆ ಆಯ್ತಾ ಸೊ ಇದಕ್ಕೆ ಆಲ್ರೆಡಿ ಏನಾಗಿದೆ ಅಹ್ ಇತ್ತೀಚೆಗೆ ನ್ಯೂಸ್ ಅಲ್ಲಿ ನ್ಯೂಸ್ ಪತ್ರಿಕೆಯಲ್ಲಿ ಬಂದಿತ್ತು ಆಯ್ತಾ ವಿಜಯ ಕರ್ನಾಟಕದಲ್ಲಿ ಪಬ್ಲಿಷ್ ಆಗಿತ್ತು ಏನಂತ ಹೇಳಿ ಸಾರಿ ರಾಜ್ಯಪಾಲರ ಅಂಕಿತ ಒಂದೇ ಬಾಕಿ ಅಂತ ಹೇಳಿ ರಾಜ್ಯಪಾಲರ ಸಿಗ್ನೇಚರ್ ಅಷ್ಟೇ ಇದಕ್ಕೆ ಒಂದು ಬಾಕಿ ಇದೆ ಯಾವ್ದಕ್ಕೆ ಈ ಎರಡ್ ಸಾವಿರದ ನೂರಕ್ಕೂ ಹೆಚ್ಚು ವೇಕೆನ್ಸೀಸ್ ಗಳಿಗೆ ಏನು ಯೂನಿವರ್ಸಿಟಿಯಲ್ಲಿ ಕಾಲಾಗ್ತಾ ಇದೆ ಸೊ ಅದಕ್ಕೆ ಸೊ ಹಾಗಾಗಿ ಕರ್ನಾಟಕ ಸೆಟ್ ಅನ್ನ ಗಂಭೀರವಾಗಿ ತಗೋಬೇಕು ನೀವು ಆಯ್ತಾ ಎರಡ್ ಸಾವಿರದ ಇಪ್ಪತ್ತೆರಡು ಲಾಸ್ಟ್ ಟೈಮ್ ಯಾರ್ಯಾರ್ದು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಯಾರ್ಯಾರ್ದು ಆಗಿಲ್ಲ ಅಥವಾ ವೇರಿಯಸ್ ರೀಸನ್ಸ್ ಗಳಿಂದ ಕರ್ನಾಟಕ ಸೆಟ್ ಕ್ಲಿಯರ್ ಮಾಡಕ್ ಆಗಿರ್ಲ ಸೊ ನೀವೇನ್ ಮಾಡಬೇಕು ಈ ಒಂದು ಕರ್ನಾಟಕ ಸೆಟ್ ಅನ್ನ ಬಹಳ ಗಂಭೀರವಾಗಿ ತಗೊಳ್ಳಿ ಲೈಟ್ ಆಗಿ ಏನು ತಗೊಳಕ್ ಹೋಗ್ಬಿಡಿ ಬಿಕಾಸ್ ಎರಡ್ ಸಾವಿರದ ನೂರಕ್ಕೂ ಹೆಚ್ಚು ವೇಕೆನ್ಸೀಸ್ ಗಳು ತುಂಬತಾ ಇದಾವೆ ಆಯ್ತಾ ಇವಾಗ ನೋಟಿಫಿಕೇಶನ್ ಆಗಿ ರಿಕ್ರೂಟ್ಮೆಂಟ್ ಆದ್ರೆ ಮತ್ತೆ ಯಾವಾಗ ನಿಮಗೆ ಚಾನ್ಸ್ ಸಿಗುತ್ತೆ ಯಾರಿಗೂ ಗೊತ್ತಿಲ್ಲ ಸೊ ಹಾಗಾಗಿ ಟೇಕ್ ದಿಸ್ ಕರ್ನಾಟಕ ಸೆಟ್ ನೋಟಿಫಿಕೇಶನ್ ವೆರಿ ಸೀರಿಯಸ್ಲಿ ನಂಬರ್ ಒನ್ ರೀಸನ್ ಡಿಲೇ ಯಾಕಾಯ್ತು ನೋಡಿ ಆಯ್ತಾ ಇದೇ ಒಂದು ಡಿಲೇಗೆ ಕಾರಣ ಅಂತ ಇವತ್ತಿನ ಒಂದು ವಾಯ್ಸ್ ಏನು ಅವ್ರ ಕೂಡ ನಾವು ಏನ್ ಮಾತನಾಡಿದೇವೆ ಅದರಲ್ಲಿ ಹೇಳಿದ್ದಾರೆ ಅಂಡ್ ಈ ಒಂದು ವಿಡಿಯೋದಲ್ಲಿ ನಾವು ನೋಡೋಣ ಯಾವ ರೀತಿ ನಿಮ್ಮ ಸ್ಮಾರ್ಟ್ ವರ್ಕ್ ಇರಬೇಕು ಆಯ್ತಾ ನಿಮ್ಮ ಸ್ಮಾರ್ಟ್ ವರ್ಕ್ ಟು ಕ್ರ್ಯಾಕ್ ದಿಸ್ ಕರ್ನಾಟಕ ಸೆಟ್ ವೆರಿ ಈಸಿಲಿ ಅಂಡ್ ಈ ಆರ್ಟಿಕಲ್ ನೋಡಿ ಆಯ್ತಾ ಈ ಆರ್ಟಿಕಲ್ ಆಂದೋಲನ ನ್ಯೂಸ್ ಪೇಪರ್ ನೋಡಿ ಆಂದೋಲನ ನ್ಯೂಸ್ ಪೇಪರ್ ಇದು ಮೈಸೂರು ಭಾಗದಲ್ಲಿ ಅತ್ಯಂತ ಫೇಮಸ್ ನ್ಯೂಸ್ ಪೇಪರ್ ಇದು ಮೈಸೂರು ಇರ್ಬೋದು ದಕ್ಷಿಣ ಕರ್ನಾಟಕದ ಏನು ಫೇಮಸ್ ಇದೆ ಸೊ ಅಲ್ಲಿ ಸೆಪ್ಟೆಂಬರ್ ಟ್ವೆಂಟಿ ಫೋರ್ ಎರಡ್ ಸಾವಿರದ ಇಪ್ಪತ್ತೆರಡಕ್ಕೆ ಅವರು ಪಬ್ಲಿಷ್ ಮಾಡಿದ್ರು ಆಕ್ಚುಲಿ ಆಗಿ ಏನಾಗಿದೆ ಅಲ್ಲಿ ಪಿ ಎಚ್ ಡಿ ನಿಯಮಾವಳಿಗಳ ತಿದ್ದುಪಡಿ ತಿದ್ದುಪಡಿ ಏನ್ ಮಾಡ್ತಾ ಇದ್ರು ಅಮೆಂಡ್ಮೆಂಟ್ ಫಾರ್ ಪಿ ಎಚ್ ಡಿ ರೂಲ್ಸ್ಗೆ ಆಕ್ಚುಲ್ ಆಗಿ ಅಲ್ಲಿ ಒಂದು ಪ್ರೆಸ್ ಮೀಟ್ ನಡೀತಾ ಇತ್ತು ಅಲ್ಲಿ ಯಾವಾಗ ಜರ್ನಲಿಸ್ಟ್ ಅವರು ಜರ್ನಲಿಸ್ಟ್ ಅವರು ಕೇಳ್ತಾರೆ ಸರ್ ಕರ್ನಾಟಕ ಸೆಟ್ ಯಾವಾಗ ಅಂತ ಕೇಳಿದಾಗ ಈ ಫೋಟೋದಲ್ಲಿ ನೋಡ್ತಾ ಇದ್ರಲ್ವಾ ಒನ್ಸ್ ಅಗೇನ್ ಐ ವಾಂಟ್ ಟು ಶೋ ಹಿಮ್ ನೋಡಿ ಇಲ್ಲಿ ಪ್ರೊಫೆಸರ್ ಜಿ ಹನುಮಂತ್ ಸರ್ ಅವ್ರ ಏನ್ಮಾಡ್ತಾರೆ ಒಂದು ಸ್ಟೇಟ್ಮೆಂಟ್ ನ ಕೊಡ್ತಾರೆ ನೋಡಿ ನಾವು ಈಗ ಡಿಸೆಂಬರ್ ನಲ್ಲಿ ಕೆ ಸೆಟ್ ಪರೀಕ್ಷೆ ಅಂತೇಳಿ ಹೇಳಿದ್ದಾರೆ ಆಯ್ತಾ ಸೊ ಇದನ್ನ ಕೇಳಿ ಕೇಳಿ ನಿಮಗೆ ಸಾಕಾಗಿರುತ್ತೆ ಸರ್ ನಾವು ಕರ್ನಾಟಕ ಸೆಟ್ ಡಿಸೆಂಬರ್ ನಲ್ಲಿ ನೋಟಿ ಡಿಸೆಂಬರ್ ನಲ್ಲಿ ಎಕ್ಸಾಮ್ ಅಂತ ಹೇಳಿ ಕೇಳ್ತಾ ಇದ್ದೇವೆ ಬಟ್ ಈಗ ಆಲ್ರೆಡಿ ನೋಟಿಫಿಕೇಶನ್ ಆಗ್ಬೇಕು ಅನ್ನೋದು ಎಲ್ಲರ ಒಂದು ಪ್ರಶ್ನೆ ಹೌದು ಆಯ್ತಾ ಸೊ ಅದು ಯಾಕೆ ಆಗಿಲ್ಲ ಅನ್ನೋದಕ್ಕೆ ಕಾರಣ ನೋಡಿ ನಾವು ಫಸ್ಟ್ ಗೆ ಹೇಳಿದ್ವಿ ಆಯ್ತಾ ಇವರ ರಿಟೈರ್ಮೆಂಟ್ ಆಗೋಯ್ತು ಸೊ ಹಾಗಾಗಿ ಡ್ಯೂ ಟು ಅಡ್ಮಿನಿಸ್ಟ್ರೇಟಿವ್ ರೀಸನ್ ಏನಾಗ್ತಾ ಇದೆ ಇಲ್ಲಿ ಕರ್ನಾಟಕ ಸೆಟ್ ಸ್ವಲ್ಪ ಡಿಲೇ ಆಗ್ತಾ ಇದೆ ಅಂತ ಹೇಳಿ ಅವ್ರು ಹೇಳಿದ್ದಾರೆ ನೋಡಿ ಆಕ್ಚುವಲ್ ಆಗಿ ಏನ್ ಪಬ್ಲಿಷ್ ಆಗಿತ್ತು ಡಿಸೆಂಬರ್ ನಲ್ಲಿ ಕೆ ಸೆಟ್ ಪರೀಕ್ಷೆ ಮುಂದಿನ ಕೆಸೆಟ್ ಪರೀಕ್ಷೆ ಡಿಸೆಂಬರ್ ನಲ್ಲಿ ನಡೆಯಲಿದ್ದು ಮಾರ್ಚ್ ನಲ್ಲಿ ಫಲಿತಾಂಶ ಪ್ರಕಟಿಸುತ್ತೇವೆ ಅಂತೇಳಿ ಹೇಳಿದ್ದಾರೆ ಆಯ್ತಾ ಸೊ ಹಾಗಾಗಿ ನಾವೇನು ಇವತ್ತವ್ರನ್ನ ಪ್ರಶ್ನೆ ಕೇಳಿದ್ವಿ ಯಾಕೆ ಡಿಲೇ ಅಂತ ಕೇಳಿದಾಗ ನಂಬರ್ ಒನ್ ರೀಸನ್ ಅವ್ರ ಏನ್ ಹೇಳಿದ್ರು ಹೀ ಇಸ್ ರಿಟೈರಿಂಗ್ ಅಂಡ್ ಕೋಆರ್ಡಿನೇಟರ್ ಇದಾರಲ್ವಾ ಅದನ್ನು ಸಹ ಚೇಂಜ್ ಆಗಿದೆ ಅಂತ ಹೇಳಿ ಸೊ ಅದ್ರದ್ದು ಅವ್ರ ಅಡ್ಮಿನಿಸ್ಟ್ರೇಟಿವ್ ರೀಸನ್ ಏನೇ ಇರಬಹುದು ಆಯ್ತಾ ಡಿಸೆಂಬರ್ ನಲ್ಲಿ ಖಂಡಿತ ನೋಟಿಫಿಕೇಶನ್ ಆಗುತ್ತಲ್ಲ ಅಂತ ಅವರಿಗೆ ನಾವು ಕೇಳಿದಾಗ ಖಂಡಿತ ಅಂತ ಹೇಳಿದ್ದಾರೆ ಅವರು ಆಯ್ತಾ ಸೊ ಒಂದೆರಡು ದಿನ ಹೆಚ್ಚು ಕಡಿಮೆ ಆಗ್ಬೋದು ಬಟ್ ಖಂಡಿತ ವಿ ಆರ್ ಗೋಯಿಂಗ್ ಟು ರಿಕ್ರೂಟ್ ಸಾರಿ ವಿ ಆರ್ ಗೋಯಿಂಗ್ ಟು ನೋಟಿಫೈ ಕರ್ನಾಟಕ ಸೆಟ್ ನೋಟಿಫಿಕೇಶನ್ ಅಂತ ಹೇಳಿದ್ದಾರೆ ಸೊ ಅದೇನೇ ಇರಲಿ ಡಿಸೆಂಬರ್ ನೋಟಿಫಿಕೇಶನ್ ಆದ್ರೆ ಅಲ್ಲಿಂದ ಆಲ್ಮೋಸ್ಟ್ ನಿಮಗೆ ಒಂದು ತಿಂಗಳ ಟೈಮ್ ಇರುತ್ತೆ ಫ್ರೆಂಡ್ಸ್ ಆಯ್ತಾ ಸೊ ಆರಾಮಾಗಿ ಒಂದು ತಿಂಗಳಲ್ಲಿ ಕವರ್ ಮಾಡೋಣ ಅಂತೆಲ್ಲ ಅನ್ಕೋಬಿಡಿ ಯಾರ್ಯಾರ್ದು ಕರ್ನಾಟಕ ಸೆಟ್ ಆಗಿಲ್ಲ ಆಯ್ತಾ ಸೊ ಈಗಿಂದನೇ ಅದಕ್ಕೆ ಅಗ್ರೆಸಿವ್ ಆಗಿ ಸ್ಟಡಿ ಮಾಡ್ತಾವೆ ಸುಮ್ಮನೆ ಆಯ್ತಾ ನೋಟಿಫಿಕೇಶನ್ ಆದಾಗ ಓದೋಣ ಆರಾಮಾಗಿ ಎಲ್ಲ ನೋಟ್ಸ್ ಮಾಡಿ ಇಟ್ಟಿದ್ದೀನಿ ಅವಾಗ ರಿವಿಷನ್ ಮಾಡ್ಕೊಂಡ್ರೆ ಆಯ್ತು ಅದೆಲ್ಲ ಬೇಡ ಅಫ್ಕೋರ್ಸ್ ನೀವು ರಿವಿಷನ್ ಮಾಡ್ಬೋದು ಆಯ್ತಾ ಎಕ್ಸಾಮ್ ಎಕ್ಸಾಮ್ ಎಲ್ಲ ಓದಿದ್ದೀರಾ ನೋಟಿಫಿಕೇಶನ್ ಆಗಿದೆ ಅಪ್ಲಿಕೇಶನ್ ಹಾಕಿ ಯು ಕ್ಯಾನ್ ಸ್ಟಾರ್ಟ್ ಯುವರ್ ರಿವಿಜನ್ ಬಟ್ ಬೇಸಿಕ್ ಲೆವೆಲ್ ಇಂದ ರೂಟ್ ಇಂದ ಅಲ್ಲಿ ನಿಮಗೆ ಓದೋಕ್ಕೆ ಅಸಾಧ್ಯ ಸೊ ಹಾಗಾಗಿ ಒನ್ ಥಿಂಗ್ ಇಸ್ ಕ್ಲಿಯರ್ ಡ್ಯೂ ಟು ದ ಅಡ್ಮಿನಿಸ್ಟ್ರೇಟಿವ್ ರೀಸನ್ ಕರ್ನಾಟಕ ಸೆಟ್ ಏನಾಗುತ್ತೆ ಮೈಡ್ಯರಸ್ ಫ್ರೆಂಡ್ಸ್ ಯಾರ್ಯಾರು ವೇಟ್ ಮಾಡ್ತಾ ಡಿಸೆಂಬರ್ ಡಿಸೆಂಬರ್ನಲ್ಲಿ ನೋಟಿಫಿಕೇಶನ್ ಆಗುತ್ತೆ ಅಂತ ಹೇಳಿ ಏನು ನಾವು ಕರೆಸ್ಪಾಂಡೆಂಟ್ಸ್ ಜೊತೆ ಮಾತನಾಡಿದ್ದೇವೆ ಅವರು ಕ್ಲಿಯರ್ ಮಾಡಿದ್ದಾರೆ ಸೊ ಹಾಗಾಗಿ ನಮ್ಮ ಅನೇಕ ಸ್ಟೂಡೆಂಟ್ಸ್ ಗಳು ಕೇಳ್ತಾ ಇದ್ರು ಸರ್ ಕರ್ನಾಟಕ ಸೇಟ್ ಯಾವಾಗ ಕಾನ್ಫಾರ್ಮ್ ಆಗುತ್ತೆ ಅಂತ ಹೇಳಿ ಸೊ ಡಿಸೆಂಬರ್ ನಲ್ಲಿ ಅಂತ ಹೇಳಿದ್ದಾರೆ ಸೊ ಹಾಗಾಗಿ ಮೈಡಿಯ ರಸ್ ಫ್ರೆಂಡ್ಸ್ ಡಿಸೆಂಬರ್ ಅಂತಂದ್ರೆ ಆಲ್ಮೋಸ್ಟ್ ನಿಮ್ಗೆ ಒಂದ್ ತಿಂಗಳ ಟೈಮ್ ಸಿಗುತ್ತೆ ಓದ್ಕೊಳ್ಳೋಕೆ ಜಾನ್ ಎಂಡ್ ಅಲ್ಲಿ ಅಥವಾ ಫೆಬ್ರವರಿ ಫಸ್ಟ್ ವೀಕ್ ಅಲ್ಲಿ ಎಕ್ಸಾಮ್ ನಡೆಯುತ್ತೆ ಮಡಿಯರ ಫ್ರೆಂಡ್ಸ್ ಹಾಗೇನೆ ಒಂದ್ಸಲ ಹಳೆಯ ಒಂದು ನೋಟಿಫಿಕೇಶನ್ ಪ್ರಕಾರ ಏನೇನು ಎಲಿಜಿಬಿಲಿಟಿ ಕ್ರೈಟೇರಿಯಾ ಇತ್ತು ಅಂತ ನೋಡ್ಕೊಂಬರೋಣ ಆಲ್ಮೋಸ್ಟ್ ನಿಮ್ಗೆ ಗೊತ್ತಿರುತ್ತೆ ಡೋಂಟ್ ಗೆಟ್ ಬೋರ್ ಸರಿನಾ ಫಾಸ್ಟ್ ಆಗಿ ಫಾಸ್ಟ್ ಆಗಿ ನೋಡ್ಕೊಂಡ್ ಬಂದ್ಬಿಡೋಣ ನೋಡಿ ನಿಮ್ಮ ಒಂದು ಪಿ ಜಿಯಲ್ಲಿ ಮಿನಿಮಮ್ ಫಿಫ್ಟಿ ಫೈವ್ ಪರ್ಸೆಂಟ್ ಇರಬೇಕು ಎಸ್ ಸಿ ಎಸ್ ಟಿ ಹಾಗೆ ಪಿ ಡಬ್ಲ್ಯೂ ಡಿ ಹಾಗೆ ಪಿ ಡಿ ವಿದ್ಯಾರ್ಥಿಗಳಾಗಿದ್ರೆ ಹಾಗೆ ಓ ಬಿ ಸಿ ವಿದ್ಯಾರ್ಥಿಗಳಾಗಿದ್ರೆ ನಿಮಗೆ ಫಿಫ್ಟಿ ಪರ್ಸೆಂಟೇಜ್ ಇನಫ್ ಸರಿನಾ ಇದು ಎಕ್ಸಾಮ್ ಬರೆಯೋದಕ್ಕೆ ಯಾವುದರಲ್ಲಿ ಪಿ ಜಿಯಲ್ಲಿ ಹಾಗೆ ಮಿಡಿಯರ ಫ್ರೆಂಡ್ಸ್ ಈಗ ಆಲ್ರೆಡಿ ಕರ್ನಾಟಕ ಈಗ ಆಲ್ರೆಡಿ ನೆಟ್ ಎಕ್ಸಾಮ್ ಪಾಸ್ ಆಗಿರುವಂತ ಅಭ್ಯರ್ಥಿಗಳು ಇದನ್ನ ಏನು ತೆಗೆದುಕೊಳ್ಳುವಂತಹ ನೀಡಿಲ್ಲ ಇಲ್ಲ ಅಂತೇಳಿ ಇಲ್ಲಿ ಹೇಳ್ತಾ ಇದಾರೆ ಜೊತೆಗೆ ಪಿ ಎಚ್ ಡಿ ಮಾಡಿದ್ರು ನೀವು ಯಾವುದೇ ರೀತಿಯ ಕರ್ನಾಟಕ ಸೆಟ್ ಬರೆಯ ಅವಶ್ಯಕತೆ ಇಲ್ಲ ಸರ್ ಇದಕ್ಕೆ ಏಜ್ ಕ್ರೈಟೇರಿಯಾ ಇರುತ್ತಾ ಅಂತ ನೋಡೋದಾದ್ರೆ ನೋ ಆಯ್ತಾ ನಿಮ್ಗೆ ಎಷ್ಟು ಏಜ್ ಆದ್ರೂ ನೀವು ಆರಾಮಾಗಿ ಏನ್ ಮಾಡ್ಬೋದು ಕರ್ನಾಟಕ ಸೆಟ್ನ ಬರಿಬಹುದು ಸರಿನಾ ಹಾಗೆ ಪಿ ಜಿ ಓದುತ್ತಾ ಇರುವಂತಹ ವಿದ್ಯಾರ್ಥಿಗಳು ಬರಿಬೋದಾ ಅಂತ ಕೇಳಿದಾಗ ಹೌದು ಆಯ್ತಾ ಪಿ ಜಿ ಸೆಕೆಂಡ್ ಇಯರ್ ನಲ್ಲಿ ಅಥವಾ ಫೋರ್ತ್ ಸೆಮ್ ನಲ್ಲಿ ಓದುತ್ತಿರುವಂತಹ ವಿದ್ಯಾರ್ಥಿಗಳು ಏನ್ ಮಾಡ್ಬೋದು ಕರ್ನಾಟಕ ಸೆಟ್ಗೆ ಅಪ್ಲೈ ಮಾಡ್ಬೋದು ಅಂಡ್ ಇನ್ನೊಂದು ಪ್ರಶ್ನೆ ಬರುತ್ತೆ ಸೊ ಸೋ ಮೆನಿ ಪೀಪಲ್ ವರ್ ಆಸ್ಕಿಂಗ್ ಅಬೌಟ್ ಕರ್ನಾಟಕ ಸೆಟ್ ಸರ್ ಕ್ಯಾನ್ ವಿ ಟೇಕ್ ದಿಸ್ ಎಕ್ಸಾಮ್ ಐ ಆಮ್ ಔಟ್ ಆಫ್ ಔಟ್ ಔಟ್ಸೈಡ್ ಸ್ಟೂಡೆಂಟ್ ಫಾರ್ ಎಕ್ಸಾಂಪಲ್ ಕೇರಳ ಸ್ಟೂಡೆಂಟ್ ಒಬ್ರು ಕಮೆಂಟ್ ಮಾಡಿದ್ರು ಸರ್ ಐ ಎಂ ಫ್ರಾಮ್ ಕೇರಳ ಓಕೆ ಕೇರಳದಲ್ಲಿ ನಂದು ಪಿ ಜಿ ಆಗಿದೆ ಐ ಆಮ್ ಬಿಲಾಂಗಿಂಗ್ ಟು ಕೇರಳ ಅಪ್ಲೈ ಮಾಡಬಹುದಾ ಅಂತ ಹೇಳಿ ನಾಟ್ ಓನ್ಲಿ ಕೇರಳ ಕೇರಳ ಯಾವುದೇ ಸ್ಟೇಟ್ ಇರಲಿ ನೀವು ಅಪ್ಲೈ ಮಾಡಬಹುದು ಮೈಡ್ಯಾರ ಫ್ರೆಂಡ್ಸ್ ಬಟ್ ಒಂದು ವಿಚಾರ ತಿಳ್ಕೊಳ್ಳಿ ನಿಮ್ಮ ಒಂದು ಕ್ಯಾಸ್ಟ್ ರಿಸರ್ವೇಶನ್ ಇದೆಲ್ಲ ಇಲ್ಲಿ ಬರಲ್ಲ ಆಯ್ತಾ ಯು ವಿಲ್ ಬಿ ಕನ್ಸಿಡರ್ಡ್ ಆಸ್ ಎ ಜಿ ಎಂ ಕ್ಯಾಂಡಿಡೇಟ್ ಓಕೆ ಹಾಗೇನೆ ಮೀಡಿಯ ರಾಸ್ ಫ್ರೆಂಡ್ಸ್ ಎಕ್ಸಾಮ್ ಫೀಸ್ ಇರುತ್ತಾ ಅಂತ ನೋಡೋದಾದ್ರೆ ಎಸ್ ಆಯ್ತಾ ಅದಿಲ್ಲ ಅಂದ್ರೆ ಎಕ್ಸಾಮ್ ನಡೆಯಲ್ಲ ನೋಡಿ ಇಲ್ಲಿ ಜಿ ಗೆ ಸಾವಿರದ ನೂರ ರೂಪಾಯಿ ಇದೆ ಒ ಬಿ ಸಿ ವಿದ್ಯಾರ್ಥಿಗಳಿಗೆ ಒಂಬೈನೂರ ಐವತ್ತು ರೂಪಾಯಿ ಇದೆ ಕೆಟಗರಿ ಒನ್ ಹಾಗೆ ಎಸ್ ಸಿ ಎಸ್ ಟಿ ವಿದ್ಯಾರ್ಥಿಗಳಿಗೆ ಆರ್ನೂರ ಐವತ್ತು ರೂಪಾಯಿ ಇದೆ ಸರಿನಾ ಹಾಗೇನೆ ಇಲ್ಲಿ ಹೇಳ್ತಾ ಇದಾರೆ ಎಲ್ಲ ನೀವು ಆನ್ಲೈನ್ ಮೂಲಕ ಪೇಮೆಂಟ್ ಮಾಡಬಹುದು ಆಯ್ತಾ ಇನ್ಕ್ಲೂಡಿಂಗ್ ಯು ಪಿ ಐ ಪೇಮೆಂಟ್ ಅಂತ ಹೇಳ್ತಾ ಇದಾರೆ ಹಾಗೇನೇ ವೆರಿ ಇಂಪಾರ್ಟೆಂಟ್ ನೋಡಿ ಎಕ್ಸಾಮ್ ಪ್ಯಾಟರ್ನ್ ಗೆ ಬರೋಣ ಈಗ ಆಯ್ತಾ ಎಕ್ಸಾಮ್ ಪ್ಯಾಟರ್ನ್ ಯಾವ ರೀತಿ ಇರುತ್ತೆ ಅಂತ ನೋಡ್ಕೊಂಬರೋಣ ನೋಡಿ ಮಡಿಯರಾಜ್ ಫ್ರೆಂಡ್ಸ್ ಪರೀಕ್ಷೆಯ ವಿಧಾನ ಆಯ್ತಾ ಪರೀಕ್ಷೆಯ ವಿಧಾನ ಎವ್ರಿಥಿಂಗ್ ಇಟ್ ಇಸ್ ಆಫ್ಲೈನ್ ಆಯ್ತಾ ಸದ್ಯಕ್ಕೆ ಆಫ್ಲೈನ್ ಕಂಡಕ್ಟ್ ಆಗ್ತಾ ಇದೆ ಆಯ್ತಾ ಆಫ್ಲೈನ್ ಅಂದ್ರೆ ಓ ಎಮ್ ಆರ್ ಶೀಟ್ ಕೊಡ್ತಾರೆ ಅದರಲ್ಲಿ ನೀವು ಏನ್ ಮಾಡಬೇಕು ಟಿಕ್ ಮಾಡ್ತಾ ಹೋಗಬೇಕು ಯು ನೋ ದಾ ಸೊ ಟೋಟಲ್ ಎಷ್ಟು ಪೇಪರ್ ಇರ್ತವೆ ಮೈಡಿಯ ರಾಸ್ ಫ್ರೆಂಡ್ಸ್ ಎರಡು ಇರ್ತವೆ ಆಯ್ತಾ ಎರಡು ಪೇಪರ್ಸ್ ನ ನೀವು ಬರೀಬೇಕಾಗುತ್ತೆ ಪೇಪರ್ ಒನ್ ಅಂಡ್ ಪೇಪರ್ ಟು ಅಂತ ಹೇಳಿ ಪೇಪರ್ ಒನ್ ಗೆ ಫಿಫ್ಟಿ ಕ್ವಶನ್ ಕೇಳಿರ್ತಾರೆ ಮೈಡಿಯ ರಸ್ ಫ್ರೆಂಡ್ಸ್ ಎಷ್ಟು ಕ್ವಶನ್ ಕೇಳಿರ್ತಾರೆ ಫಿಫ್ಟಿ ಕ್ವಶನ್ ಕೇಳಿರ್ತಾರೆ ಸೊ ಅದರಲ್ಲಿ ನೀವೆಷ್ಟು ಸೊ ಅದರಲ್ಲಿ ನೀವು ಎಷ್ಟು ಮಾಡ್ತಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಂಡ್ ಪೇಪರ್ ಟೂ ನಲ್ಲಿ ಎಷ್ಟು ಮಾರ್ಕ್ಸ್ ಇರುತ್ತೆ ಟೂ ಹಂಡ್ರೆಡ್ ಮಾರ್ಕ್ಸ್ ಇರುತ್ತೆ ಮೈ ಡಿಯರ್ ಫ್ರೆಂಡ್ಸ್ ಸೊ ಹಂಡ್ರೆಡ್ ಕ್ವಶನ್ ಕೇಳಿರ್ತಾರೆ ಸೊ ಫಿಫ್ಟಿ ಇಂಟು ಒನ್ ಇಸ್ ಫಿಫ್ಟಿ ಒನ್ ಟು ಫಿಫ್ಟಿ ಇಂಟು ಟೂ ಇಸ್ ಇಕ್ವಲ್ ಟು ಹಂಡ್ರೆಡ್ ಆಯ್ತು ಹಂಡ್ರೆಡ್ ಮಾರ್ಕ್ಸ್ ಪೇಪರ್ ಒನ್ ಅಂಡ್ ಪೇಪರ್ ಟು ಹಂಡ್ರೆಡ್ ಕ್ವಶನ್ ಇಂಟು ಟೂ ಮಾರ್ಕ್ಸ್ ಸೊ ಟೋಟಲಿ ಟೂ ಹಂಡ್ರೆಡ್ ಮಾರ್ಕ್ಸ್ ಆಯ್ತು ಸೊ ಗ್ರ್ಯಾಂಡ್ ಟೋಟಲ್ ಮಾಡೋ ನೋಡೋದಾದ್ರೆ ತ್ರೀ ಹಂಡ್ರೆಡ್ ಮಾರ್ಕ್ಸ್ಗೆ ನಿಮ್ಮ ಕೆ ಸೆಟ್ ಪರೀಕ್ಷೆ ಕಡ ಕಂಡಕ್ಟ್ ಆಗುತ್ತೆ ಮಿಡಿಯಾರ ಫ್ರೆಂಡ್ಸ್ ಸರ್ ನೆಗೆಟಿವ್ ಮಾರ್ಕಿಂಗ್ ಇರುತ್ತಾ ಅಂತ ನೋಡೋದಾದ್ರೆ ಯಾವುದೇ ರೀತಿ ನೆಗೆಟಿವ್ ಮಾರ್ಕಿಂಗ್ ಇರಲ್ಲ ಆರಾಮಾಗಿ ಆಯ್ತಾ ಆರಾಮಾಗಿ ಅಂತ ಹೇಳಕ್ಕಾಗಲ್ಲ ಬಿಕಾಸ್ ನೋಡಿ ಪೇಪರ್ ಒನ್ ಇದೆ ಅಲ್ವಾ ಅಂತ ವಾಟ್ ದ ಪೇಪರ್ ಒನ್ ಇಸ್ ದೇರ್ ಯು ವಿಲ್ ಗೆಟ್ ಅ ವೆರಿ ಲೆಸ್ ಅಮೌಂಟ್ ಆಫ್ ಟೈಮ್ ಸರಿನಾ ಬರೀ ಆಯಿತಾ ಕೇವಲ ನಿಮಗೆ ಎಷ್ಟು ತಾಸು ಟೈಮ್ ಸಿಗುತ್ತೆ ಒಂದೇ ಒಂದು ಗಂಟೆ ಟೈಮ್ ಸಿಗುತ್ತೆ ಸರಿನಾ ಒಂಬತ್ತುವರೆಯಿಂದ ಸ್ಟಾರ್ಟ್ ಆಗಿತ್ತು ಹತ್ತುವರೆ ಒಳಗೆ ಫಿನಿಶ್ ಆಗ್ಬಿಡುತ್ತೆ ಆಯಿತಾ ನೀವು ಜಸ್ಟ್ ಒಂದು ನಾಲ್ಕು ಕ್ವಶನ್ ಓದೋಷ್ಟರಲ್ಲಿ ಏನಾಗಿರುತ್ತೆ ಆಲ್ಮೋಸ್ಟ್ ಅರ್ಧ ತಾಸು ಆಗ್ಬಿಟ್ಟಿರುತ್ತೆ ಸೊ ಹಾಗಾಗಿ ಪೇಪರ್ ಒನ್ನಿಗೆ ಹೆಂಗೆ ಓದಬೇಕು ಆಯ್ತಾ ಸ್ಮಾರ್ಟ್ ಆಗಿ ಅಧ್ಯಯನ ಹೆಂಗಿರಬೇಕು ಕಡಿಮೆ ಟೈಮಲ್ಲಿನೇ ಯಾವ ರೀತಿ ಎಲ್ಲವನ್ನು ಆನ್ಸರ್ ಮಾಡಬೇಕು ನೆಕ್ಸ್ಟ್ ವಿಡಿಯೋದಲ್ಲಿ ಆಯ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಹೇಳ್ತೇವೆ ನಿಮಗೆ ಆಯ್ತಾ ಸಿಂಪಲ್ ಆಗಿ ಸ್ಮಾರ್ಟ್ ವರ್ಕ್ ಮಾಡಿ ಹಾರ್ಡ್ ವರ್ಕ್ ಎಲ್ಲ ಮಾಡಕ್ಕೆ ಹೋಗ್ಬಿಡಿ ಸ್ಮಾರ್ಟ್ ವರ್ಕ್ ಮಾಡಿ ಕರ್ನಾಟಕ ಸೆಟ್ ಪೇಪರ್ ಒನ್ ಯಾವ ರೀತಿ ನೀವು ಟಾಪ್ ಮಾಡಬಹುದು ಅದನ್ನ ನೆಕ್ಸ್ಟ್ ವಿಡಿಯೋಗಳಲ್ಲಿ ಅಪ್ಲೋಡ್ ಮಾಡ್ತಾ ಹೋಗ್ತೇವೆ ಹಾಗಾಗಿ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರ ಕೈಂಡ್ಲಿ ಡೂ ಸಬ್ಸ್ಕ್ರೈಬ್ ಅಂಡ್ ಕ್ಲಿಕ್ ದ ಬೆಲ್ ಐಕನ್ ಸೊ ಬೆಲ್ ಐಕನ್ ನಲ್ಲಿ ಆಲ್ ಎನ್ನುವ ಆಪ್ಷನ್ ಕ್ಲಿಕ್ ಮಾಡಿ ಆಯ್ತಾ ಬಿಕಾಸ್ ನಾವೇನಾದ್ರು ವಿಡಿಯೋ ಮಾಡಿದ್ರೆ ಫಸ್ಟ್ ನಿಮಗೆ ಎಲ್ಲರಿಗಿಂತ ಫಸ್ಟ್ ನಿಮಗೆ ರೀಚ್ ಆಗುತ್ತೆ ಫ್ರೆಂಡ್ಸ್ ಸೊ ಅದೇನೇ ಇರಲಿ ಸೆಕೆಂಡ್ ಪೇಪರ್ ಇದೆ ಅಲ್ವಾ ಅದು ನಿಮ್ಮ ಸಬ್ಜೆಕ್ಟ್ ಪೇಪರ್ ಆಗಿರುತ್ತೆ ಎಷ್ಟು ಕ್ವಶನ್ ಅಂತ ಹೇಳಿದ್ವಿ ನಿಮಗೆ ಹಂಡ್ರೆಡ್ ಕ್ವಶನ್ ಇರ್ತವೆ ಎರಡು ಮಾರ್ಕ್ಸ್ ಇರ್ತವೆ ಟೂ ಹಂಡ್ರೆಡ್ ಟೋಟಲ್ ಮಾರ್ಕ್ಸ್ ಸೊ ಇದಕ್ಕೆ ಸಫಿಶಿಯಂಟ್ ಟೈಮ್ ಇರುತ್ತೆ ಟೂ ಅವರ್ಸ್ ಆಫ್ ಟೈಮ್ ಇರುತ್ತೆ ಬೆಳಗ್ಗೆ ಹನ್ನೊಂದರಿಂದ ಮಧ್ಯಾಹ್ನ ಒಂದು ಗಂಟೆ ಸೊ ಮಧ್ಯಾಹ್ನ ಆಲ್ಮೋಸ್ಟ್ ಎಲ್ಲಾರದು ಮುಗಿದೋಗುತ್ತೆ ಸರಿನಾ ಸರ್ ನಾವು ಒಂದೇ ಸಲಕ್ಕೆ ಎರಡು ಕೇಸ್ ಸೆಟ್ ಬರಿಬೋದಾ ಬರೆಯೋಕೆ ಆಗಲ್ಲ ಸರಿನಾ ಯು ಕಾಂಟ್ರೈಟ್ ರೈಟ್ ಟ್ವೈಸ್ ಎರಡು ಎರಡನ್ನು ಎಟ್ ಎ ಟೈಮ್ ಬರೆಯೋಕ್ಕಾಗಲ್ಲ ಆಗಲ್ಲ ಆಯ್ತಾ ಬಟ್ ಈ ಎರಡೆರಡು ಡಿಗ್ರಿ ಎರಡೆರಡು ಪಿ ಜಿ ಆದ್ರೂನ್ ಮಾಡಿ ಈ ಸಲ ಒಂದು ಕೆ ಸೆಟ್ ಬರ್ಕೊಂಡ್ರೆ ಮುಂದಿನ ಸಲ ಒಂದು ಕೆ ಸೆಟ್ ಬರ್ಕೋಬಹುದು ಡಿಯರ್ ಆಸ್ಪಿರಂಟ್ಸ್ ಸರಿನಾ ಸೊ ಪೇಪರ್ ಒನ್ ಎಲ್ಲರಿಗೂ ಕಂಪಲ್ಸರಿ ಪೇಪರ್ ಆಗಿರುತ್ತೆ ಫಿಫ್ಟಿ ಕ್ವಶನ್ಸ್ ಇರ್ತವೆ ಪ್ರತಿಯೊಂದು ಕ್ವಶನ್ ಗೆ ಎಷ್ಟು ಮಾರ್ಕ್ಸ್ ಟೂ ಮಾರ್ಕ್ಸ್ ಹಂಡ್ರೆಡ್ ಮಾರ್ಕ್ಸ್ ಆಯ್ತು ಆಯ್ತಾ ನೆಗೆಟಿವ್ ಮಾರ್ಕಿಂಗ್ ಇರಲ್ಲ ಅಂಡ್ ಪೇಪರ್ ಟೂ ಇರುತ್ತೆ ನಿಮ್ ನಿಮ್ ಸಬ್ಜೆಕ್ಟ್ ಪೇಪರ್ ಇರುತ್ತೆ ಸೊ ಹಂಡ್ರೆಡ್ ಕ್ವಶನ್ ಇರ್ತವೆ ಪ್ರತಿಯೊಂದು ಕ್ವಶನ್ ಗೆ ಟೂ ಮಾರ್ಕ್ಸ್ ಅಂದ್ರೆ ಎಷ್ಟು ಟೂ ಹಂಡ್ರೆಡ್ ಸೊ ಗ್ರಾಂಡ್ ಟೋಟಲ್ ಮಾಡಿದ್ರೆ ಎಷ್ಟಾಯ್ತು ತ್ರೀ ಹಂಡ್ರೆಡ್ ಮಾರ್ಕ್ಸ್ ನೀವು ಎಷ್ಟು ಟಾಪ್ ಮಾಡ್ತೀರ ಅನ್ನೋದ್ರ ಮೇಲೆ ನಿಮ್ದು ಕರ್ನಾಟಕ ಸೆಟ್ ಎಲಿಜಿಬಿಲಿಟಿ ತಯಾರಾಗುತ್ತೆ ಸೊ ಅದೇನೇ ಇರಲಿ ಇಲ್ಲಿ ಹೇಳ್ತಾ ಇದಾರೆ ನೋಡಿ ವೆರಿ ಇಂಪಾರ್ಟೆಂಟ್ ಹೈಲೈಟ್ ಮಾಡಿದೀವಿ ನಾವು ಏನಂತ ಹೇಳಿ ಸಹಾಯಕ ಪ್ರಾಧ್ಯಾಪಕರ ಅರ್ಹತಾ ಪಟ್ಟಿಗಾಗಿ ಅಭ್ಯರ್ಥಿಗಳು ಮಾಡಬೇಕು ಪೇಪರ್ ಒನ್ ಅಂಡ್ ಪೇಪರ್ ಟು ಎರಡು ಪೇಪರ್ನಲ್ಲಿ ಆಯ್ತಾ ಎರಡು ಪೇಪರ್ನಲ್ಲಿ ನೀವು ಮಿನಿಮಮ್ ನ ತೆಗೆ ತೆಗೆದುಕೊಳ್ಳೇಬೇಕಾಗುತ್ತೆ ಫಾರ್ ಎಕ್ಸಾಂಪಲ್ ಜಿ ಎಂ ವಿದ್ಯಾರ್ಥಿಗಳು ನೋಡೋದಾದ್ರೆ ಪೇಪರ್ ಒನ್ ಪೇಪರ್ ಟು ಎರಡು ಸೇರಿಸ್ಬಿಟ್ಟು ಫಾರ್ಟಿ ಪರ್ಸೆಂಟ್ ಪ್ಲಸ್ ಅಬೋವ್ ಆಗಿದ್ರೆ ಮಾತ್ರ ನಿಮ್ದು ಏನಾಗುತ್ತೆ ಎಲಿಜಿಬಿಲಿಗೆ ಕನ್ಸಿಡರ್ ಆಗುತ್ತೆ ಫಾರ್ಟಿ ಪರ್ಸೆಂಟ್ ತಗೊಂಡ್ರೆ ಅಂತಲ್ಲ ಫಾರ್ಟಿ ಪರ್ಸೆಂಟ್ ಮಿನಿಮಮ್ ಇರಬೇಕು ಪ್ಲಸ್ ಇದ್ರ ಮೇಲೆ ಹೈಯೆಸ್ಟ್ ಸ್ಕೋರ್ ಮಾಡಿದ್ರೆ ಮಾತ್ರ ನಿಮ್ಮ ಒಂದು ಕ್ಯಾಸ್ಟ್ ಇರ್ಬೋದು ರಿಸರ್ವೇಶನ್ ಪಾಲಿಸಿ ಇರ್ಬೋದು ಅದ್ರ ಮೇಲೆ ಏನಾಗುತ್ತೆ ಮಡಿಯಾರ್ಟ್ರೆಂಡ್ಸ್ ಈ ಒಂದು ಮೆರಿಟ್ ಅನ್ನ ಕನ್ಸಿಡರ್ ಮಾಡ್ತಾರೆ ಎಲಿಜಿಬಲ್ ಆ್ಯಂಡ್ ನಾಟ್ ಎಲಿಜಿಬಲ್ ಅಂತ ಹೇಳಿ ಸರಿನಾ ಹಾಗೇನೆ ನೋಡಿ ಎಸ್ ಸಿ ಎಸ್ ಟಿ ಕೆಟಗರಿ ಒನ್ ಹಾಗೆ ಸಿ ಪಿ ಡಬ್ಲ್ಯೂ ಡಿ ವಿದ್ಯಾರ್ಥಿಗಳಿಗೆ ತರ್ಟಿ ಫೈವ್ ಪರ್ಸೆಂಟ್ ತಗೋಬೇಕು ಆಯ್ತಾ ಇನ್ಕ್ಲೂಡಿಂಗ್ ಟೂ ಪೇಪರ್ಸ್ ಸರಿನಾ ಫಸ್ಟಿಗೆ ಏನಿತ್ತು ತರ್ಟಿ ಫೈವ್ ತರ್ಟಿ ಫೈವ್ ಪರ್ಸೆಂಟ್ ಅಂತ ಇತ್ತು ಮೊದಲಿಗೆ ಬಹಳ ಕಷ್ಟ ಇತ್ತಿದು ಬಟ್ ಈಗ ಏನ್ ಮಾಡಿದ್ದಾರೆ ಎರಡೂ ಪೇಪರ್ ನಡುವೆ ಆಯ್ತಾ ಬಿಟ್ವೀನ್ ಟೂ ಪೇಪರ್ ಯು ಮಸ್ಟ್ ಗೆಟ್ ಲೀಸ್ಟ್ ತರ್ಟಿ ಫೈವ್ ಪರ್ಸೆಂಟ್ ಇಫ್ ಯು ಆರ್ ಎಸ್ ಸಿ ಎಸ್ ಟಿ ಸಿ ಕ್ಯಾಟಗರಿ ಒನ್ ಯಾರೇ ಇರ್ಬೋದು ಪಿ ಡಬ್ಲ್ಯೂ ಡಿ ಇರ್ಬೋದು ಜಿ ಎಮ್ ವಿದ್ಯಾರ್ಥಿಗಳು ಎರಡು ಪೇಪರ್ನ ಸೇರಿಸಿ ಮಿನಿಮಮ್ ಫಾರ್ಟಿ ಪರ್ಸೆಂಟ್ ತಗೋಬೇಕು ಸೊ ಇಷ್ಟ ತಗೊಂಡ್ರೆ ನೀವು ಆರಾಮಾಗಿ ಏನು ಕರ್ನಾಟಕ ಸೆಟ್ ಪಾಸ್ ಆಗ್ತೀರಾ ಇಲ್ಲ ಆಯ್ತಾ ಇದು ಎಲಿಜಿಬಿಲಿಟಿ ಇದು ಇದ್ರ ಮೇಲೆ ನೀವೇನ್ ಮಾಡ್ತಿರಲ್ವಾ ಇದ್ರ ಮೇಲೆ ನೀವು ಎಷ್ಟು ಸಾಧನೆ ಮಾಡ್ತಿರಲ್ವಾ ಎಷ್ಟು ಮಾರ್ಕ್ಸ್ ತೆಗಿತೀರಲ್ಲ ಅದ್ರ ಮೇಲೆ ಏನಾಗುತ್ತೆ ನಿಮಗೆ ಒಂದು ಕರ್ನಾಟಕ ಸೆಟ್ ಸರ್ಟಿಫಿಕೇಟ್ ಸಿಗುತ್ತೆ ಸೊ ಹಾಗಾಗಿ ಎರಡ್ ಸಾವಿರದ ಎರಡು ಹೆಚ್ಚು ಯೂನಿವರ್ಸಿಟಿ ಪ್ರೊಫೆಸರ್ಸ್ಗಳು ತುಂಬ್ತಾ ಇದ್ದಾರೆ ಕರ್ನಾಟಕ ಸೆಟ್ ಕಂಪಲ್ಸರಿ ಇದೆ ಆಯ್ತಾ ಕರ್ನಾಟಕ ಸೆಟ್ ಇರ್ಬೋದು ಆಯ್ತಾ ಕರ್ನಾಟಕ ಸೆಟ್ ಇರುತ್ತೆ ಇಲ್ಲ ನೆಟ್ ಇರುತ್ತೆ ಆಯ್ತಾ ಇಲ್ಲ ನಿಮ್ಮ ಹತ್ರ ಪಿ ಎಚ್ ಡಿ ಇರಬೇಕು ಸರಿನಾ ಈ ಮೂರಲ್ಲಿ ಯಾವ್ದಾದ್ರು ಒಂದಿದ್ರೆ ನೀವೇನ್ ಮಾಡಬಹುದು ಇದೇ ವರ್ಷದಲ್ಲಿ ಅಥವಾ ಮುಂದಿನ ವರ್ಷ ಜಾನ್ ಅಥವಾ ಫೆಬ್ನ ವೇಳೆಗೆ ಏನಾಗುತ್ತೆ ಯೂನಿವರ್ಸಿಟಿ ಪ್ರೊಫೆಸರ್ಸ್ ನೋಟಿಫಿಕೇಶನ್ ಆಗುವಂಥ ಚಾನ್ಸಸ್ ಇದೆ ಫ್ರಮ್ ದ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಆಯ್ತಾ ಸದ್ಯಕ್ಕೆ ಏನು ಸಹಾಯಕ ಪ್ರಾಧ್ಯಾಪಕರ ಹುದ್ದೆಗೆ ಏನು ಎಕ್ಸಾಮ್ ನಡೆಸಿತ್ತಲ್ವ ಇದೇ ಪ್ರಾಧಿಕಾರ ಏನು ಮಾಡುತ್ತೆ ಯೂನಿವರ್ಸಿಟಿ ಪ್ರೊಫೆಸರ್ಸ್ಗಳನ್ನು ರಿಕ್ರೂಟ್ಮೆಂಟ್ ಮಾಡುತ್ತೆ ಆಯ್ತಾ ಸೊ ಆಸ್ ಪರ್ ದ ಯು ಜಿ ರೂಲ್ಸ್ ಏನಿದೆ ಮೈಡಿಯರ ಫ್ರೆಂಡ್ಸ್ ಜುಲೈ ಫಸ್ಟ್ ಟ್ವೆಂಟಿ ಟ್ವೆಂಟಿ ತ್ರೀ ಲಿಂದ ಏನಿದೆ ಪಿ ಎಚ್ ಡಿ ಕಡ್ಡಾಯ ಇದೆ ಆಯ್ತಾ ಪಿ ಎಚ್ ಡಿ ಕಂಪಲ್ಸರಿ ಸೊ ಹಾಗಾಗಿ ಅವರೇನು ಹೇಳಿದ್ದಾರೆ ಕರ್ನಾಟಕ ಸೆಟ್ ಇರ್ಬೋದು ನೆಟ್ ಇರ್ಬೋದು ಇವನ್ ಯೂನಿವರ್ಸಿಟಿ ಪ್ರೊಫೆಸರ್ಗೆ ಅಲ್ಲಿವರೆಗೂ ತಗೋಬಹುದು ಅಂತ ಯು ಜಿ ಸಿನೇ ಹೇಳ್ಬಿಟ್ಟಿದೆ ಸೊ ಹಾಗಾಗಿ ಕರ್ನಾಟಕ ಸೆಟ್ನ ಬಹಳ ಗಂಭೀರವಾಗಿ ತಗೊಳ್ಳಿ ನೋಡಿ ಫಾರ್ಟಿ ಒನ್ ಸಬ್ಜೆಕ್ಟ್ಸ್ಗಳಲ್ಲಿ ನಡೀತವೆ ಆಯ್ತಾ ಮೇಜರ್ ಸಬ್ಜೆಕ್ಟ್ಸ್ಗಳನ್ನ ಇಲ್ಲಿ ಬರ್ದಿದೀವಿ ನೋಡಿ ಇಲ್ಲಿ ಇದೆ ನೋಡಿ ಕಾಮರ್ಸ್ ಇರ್ಬೋದು ಕನ್ನಡ ಇರ್ಬೋದು ತುಂಬಾ ಇದೆ ಆಯ್ತಾ ಈ ಡೀಟೇಲ್ ಆಗಿರುವಂತ ಪಿ ಡಿ ಎಫ್ನ ನೀವು ಎಲ್ಲಿ ಪಡ್ಕೋಬಹುದು ನಮ್ಮ ಟೆಲಿಗ್ರಾಮ್ ಅಲ್ಲಿ ಟೆಲಿಗ್ರಾಮ್ದು ಎಲ್ಲಿ ಲಿಂಕ್ ಎಲ್ಲಿ ಸಿಗುತ್ತೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ಪಿನ್ ಮಾಡಿರ್ತವೆ ಟೆಲಿಗ್ರಾಮ್ದು ಲಿಂಕನ್ನು ಸೊ ನಮ್ಮ ಟೆಲಿಗ್ರಾಮ್ಗೆ ಜಾಯ್ನ್ ಆಗಿ ಈ ಪಿ ಡಿ ಎಫ್ನ ನೀವು ಡೌನ್ಲೋಡ್ ಮಾಡಿಕೊಂಡು ಓದ್ಕೋಬಹುದು ಮೈಡಿಯರ್ ಬರೀ ಫಾರ್ಟಿ ಒನ್ ಸಬ್ಜೆಕ್ಟ್ಸ್ ಇದೆ ಅಲ್ಲ ಸರ್ ಅಂತ ಕೇಳಿದಾಗ ನೋಡಿ ಅವರೇ ಹೇಳಿದ್ದಾರೆ ಕರ್ನಾಟಕ ಸೆಟ್ ಅವರು ಇನ್ ಕೇಸ್ ನಿಮ್ಮ ಈ ಒಂದು ಫಾರ್ಟಿ ಒನ್ ಸಬ್ಜೆಕ್ಟ್ ಅಲ್ಲಿ ಇರಲಿಲ್ಲ ಅಂತಂದ್ರೆ ಆಯ್ತಾ ನೀವ್ ಏನ್ ಮಾಡ್ಬೋದು ಯು ಜಿ ಸಿ ನೆಟ್ ಎಕ್ಸಾಮ್ ಬರೀಬಹುದು ಅಲ್ಲಿ ಸಬ್ಜೆಕ್ಟ್ ಗಳು ಏನಿರ್ತವೆ ಜಾಸ್ತಿ ಇರ್ತವೆ ಬಟ್ ಆಯ್ತಾ ಮೇಜರ್ ಸಬ್ಜೆಕ್ಟ್ಸ್ ಗಳು ಏನಿದಾವೆ ನಿಮಗೆ ನೋಡಕ್ ಸಿಗುತ್ತೆ ಆಯ್ತಾ ನೀವು ಏನೇನ್ ಮೇಜರ್ ಸಬ್ಜೆಕ್ಟ್ಸ್ ಇದಾವೆ ಎಲ್ಲ ಮೇಜರ್ ಸಬ್ಜೆಕ್ಟ್ಸ್ ನೋಡೋಕೆ ಸಿಗುತ್ತೆ ಮೈ ಡಿಯಾಸ್ ಫ್ರೆಂಡ್ಸ್ ಅಂಡ್ ಈಕ್ವೆಲೆನ್ಸಿ ಸಬ್ಜೆಕ್ಟ್ಸ್ಗಳನ್ನು ಇಲ್ಲಿ ಕೊಟ್ಬಿಟ್ಟಿದ್ದಾರೆ ಆ್ಯಂಡ್ ನೋಡಿ ಒಂದಕ್ಕಿಂತ ಹೆಚ್ಚು ಸ್ನಾತಕೋತ್ತರ ಆಲ್ರೆಡಿ ಹೇಳಿದ್ದೀವಿ ಏನು ಮಾಡಬೇಕು ಅಂತ ಹೇಳಿ ಆ್ಯಂಡ್ ಪರೀಕ್ಷಾ ಕೇಂದ್ರಗಳು ಎಕ್ಸಾಮ್ಸ್ ಎಲ್ಲೆಲ್ಲಿ ನಡೀತವೆ ಬ್ಯಾಂಗ್ಳೂರು ನಡೆಯುತ್ತೆ ಬೆಲ್ಗಾಂ ನಡೀ ಬೆಳಗಾವಿ ನಡೆಯುತ್ತೆ ಬಳ್ಳಾರಿ ನಡೆಯುತ್ತೆ ವಿಜಯಪುರ ದಾವಣಗೆರೆ ಧಾರವಾಡ ಕಲ್ಬುರ್ಗಿ ಮ್ಯಾಂಗ್ಳೂರ್ ಮೈಸೂರು ಶಿವಮೊಗ್ಗ ಆ್ಯಂಡ್ ತುಮಕೂರು ಸರಿನಾ ಸೊ ಇಷ್ಟೆಲ್ಲ ಎಕ್ಸಾಮ್ ಸೆಂಟರ್ಗಳಲ್ಲಿ ನಡೀತವೆ ಆ್ಯಂಡ್ ನೋಡಿ ನಿಮಗೆ ಆಲ್ರೆಡಿ ವಿಡಿಯೋ ಮೂಲಕ ಹೇಳಿದ್ದೀವಿ ಕರ್ನಾಟಕ ಸೆಟ್ ಪರೀಕ್ಷೆ ಭಾಳ ಅರ್ಜಿ ಹಾಕೋದು ಭಾಳ ಡಿಫ್ರೆಂಟ್ ಆಗಿರುತ್ತೆ ನೀವೇನ್ ಮಾಡಬೇಕು ಫಸ್ಟ್ ಆನ್ಲೈನ್ ಅರ್ಜಿ ಹಾಕಬೇಕು ಆನ್ಲೈನ್ ಅರ್ಜಿ ಹಾಕಿದ ಮೇಲೆ ಫೀ ಪೇಮೆಂಟ್ ಮಾಡಿ ಎಲ್ಲ ಆದ್ಮೇಲೆ ಪ್ರಿಂಟ್ ತಗೊಂತಿರಲ್ಲ ಸೊ ಅದರಲ್ಲಿ ನೀವು ಮೂರು ಪ್ರಿಂಟ್ ತಗೋಬೇಕಾಗತ್ತೆ ಒಂದೇ ಒಂದನೇದು ಯಾವ್ದು ನಿಮ್ದು ಅಪ್ಲಿಕೇಶನ್ ಫಾರ್ಮ್ ಅಂಡ್ ಇನ್ನೊಂದ್ಯಾವ್ದು ಮೈಡಿಯ ರಸ್ ಫ್ರೆಂಡ್ಸ್ ನಿಮ್ದು ಅಟೆಂಡೆನ್ಸ್ ಅಂಡ್ ಇನ್ನೊಂದ್ ಯಾವ್ದು ಮೀಡಿಯಾ ಫ್ರೆಂಡ್ಸ್ ಅಟೆಂಡೆನ್ಸ್ ಶೀಟ್ ಅಂತ ಕರೀತಾರೆ ಆಯ್ತಾ ನಿಮ್ದು ಅಪ್ಲಿಕೇಶನ್ ಹಾಲ್ ಟಿಕೆಟ್ ಅಟೆಂಡೆನ್ಸ್ ಶೀಟ್ ಸರ್ ಹಾಲ್ ಟಿಕೆಟ್ ಮುಂಚಿತವಾಗಿನೇ ಕೊಟ್ಬಿಡ್ತಾರ ಹೌದು ಸರಿನಾ ಪ್ರೀ ಪ್ರಿಂಟೆಡ್ ಕೊಡ್ತಾರೆ ನಿಮ್ಮ ಹತ್ರ ಹಾಲ್ ಟಿಕೆಟ್ ಅಷ್ಟೇ ರಿಟರ್ನ್ ಮಾಡಿಕೊಂಡು ಅಪ್ಲಿಕೇಶನ್ ಫಾರ್ಮ್ ಒಂದು ಕಾಪಿ ಹಾಗೆಯೇ ಅಟೆಂಡೆನ್ಸ್ ಶೀಟ್ ಅಂತ ಇರುತ್ತೆ ಸೊ ಇವೆರಡನ್ನ ನೀವೇನು ಮಾಡಬೇಕು ಇಲ್ಲಿ ಇದಾರೆ ನೋಡಿ ನೋಡಲ್ ಆಫೀಸರ್ಸ್ ಅಂತ ಹೇಳಿ ಆಯ್ತಾ ನೋಡಲ್ ಆಫೀಸರ್ಸ್ಗಳದ್ದು ಲಿಸ್ಟ್ ಇದೆ ನೋಡಿ ಬೆಂಗಳೂರು ಬೆಳಗಾವಿ ಬಳ್ಳಾರಿ ವಿಜಯಪುರ ದಾವಣಗೆರೆ ಧಾರವಾಡ ಸರಿನಾ ಕಲಬುರ್ಗಿ ಶಿವಮೊಗ್ಗ ಮೈಸೂರು ತುಮಕೂರು ಇನ್ಕ್ಲೂಡಿಂಗ್ ಬ್ಯಾಂಗ್ಳೂರು ಸೊ ಇಷ್ಟೆಲ್ಲ ನೋಡಲ್ ಆಫೀಸರ್ಸ್ಗಳಿಗೆ ನೀವು ಹೋಗಿ ಸಬ್ಮಿಟ್ ಮಾಡಿ ಬರಬೇಕಾಗತ್ತೆ ಏನೇನು ಕೊಡಬೇಕು ಅಪ್ಲಿಕೇಶನ್ ಫಾರ್ಮ್ ಕೊಡಬೇಕು ಅಟೆಂಡೆನ್ಸ್ ಶೀಟ್ ಕೊಡಬೇಕು ಸರಿನಾ ಅಡ್ಮಿಟ್ ಕಾರ್ಡ್ ಕೊಡ್ಬೇಕಾ ಕೊಟ್ಟು ಬರಬೇಡಿ ಮತ್ತು ನಿಮ್ಗೇನು ಎಕ್ಸಾಮ್ ಬರೆಯೋಕ್ ಇರಲ್ಲ ಸರಿನಾ ಅಪ್ಲಿಕೇಶನ್ ಫಾರ್ಮ್ ಮತ್ತು ಅಟೆಂಡೆನ್ಸ್ ನಾವು ಮಾತ್ರ ಕೊಟ್ಟು ಬನ್ನಿ ಆ್ಯಂಡ್ ಅಡ್ಮಿಟ್ ಕಾರ್ಡ್ನ ನಿಮ್ಮ ಹತ್ರ ರಿಟರ್ನ್ ಮಾಡ್ಕೊಳ್ಳಿ ಆ್ಯಂಡ್ ಅಪ್ಲಿಕೇಶನ್ ಫಾರ್ಮ್ ಮತ್ತು ಅಟೆಂಡೆನ್ಸ್ದು ಒಂದು ಕಾಪಿ ತಗೊಂಡೋಗಿ ಜೆರಾಕ್ಸ್ ತಗೊಂಡೋಗಿ ಅದಕ್ಕೆ ಸಿಗ್ನೇಚರ್ ಬನ್ನಿ ನಾವು ಕೊಟ್ಟಿದ್ದೇವೆ ಅಂಥೇಳಿ ಆಯಿತಾ ನೋಡಲ್ ಆಫೀಸರ್ಗೆ ಸೊ ಕೊಟ್ಟಾಗ ಏನಾಗುತ್ತೆ ಎಕ್ಸಾಮ್ ಹತ್ತಿರ ಬಂದಾಗ ಏನು ಯೂನಿವರ್ಸಿಟಿ ಆಫ್ ಕರ್ನಾಟಕ ಸೆಟ್ಟಿಂದು ಏನು ಅಫಿಷಿಯಲ್ ವೆಬ್ಸೈಟ್ ಇದೆ ಅಲ್ವಾ ಆಯ್ತಾ ಈ ವೆಬ್ಸೈಟ್ ಈ ವೆಬ್ಸೈಟ್ ಅಲ್ಲಿ ಏನ್ ಮಾಡ್ತಾರೆ ಟೈಮ್ ಟೇಬಲ್ ನ ಬಿಡ್ತಾರೆ ಅಂಡ್ ಇನ್ಕ್ಲೂಡಿಂಗ್ ಎಲ್ಲಾರದು ಹೆಸರುಗಳನ್ನ ಬಿಡ್ತಾರೆ ಯಾರ್ಯಾರು ನೋಡಲ್ ಆಫೀಸರ್ ನೋಡಲ್ ಸೆಂಟರ್ ಗಳಿಗೆ ಸಬ್ಮಿಟ್ ಮಾಡಿದಿರಾ ಅಂತ ಹೇಳಿ ಒಂದು ಲಿಸ್ಟ್ ಬಿಡ್ತಾರೆ ಅಂಡ್ ಈ ನಂಬರ್ ಇಂದ ಈ ನಂಬರ್ ವಿದ್ಯಾರ್ಥಿಗಳು ಈ ಒಂದು ಎಕ್ಸಾಮ್ ಗೆ ಹೋಗಬೇಕು ಅಂತ ಹೇಳಿ ಈ ಒಂದು ವೆಬ್ಸೈಟ್ ಅಲ್ಲಿ ಬಿಡ್ತಾರೆ ಸರಿನಾ ಸೊ ಅದೇನೇ ಇರಲಿ ನಿಮಗೆಲ್ಲ ಇದೆಲ್ಲ ಇದೆಲ್ಲ ಗೊತ್ತಿರಬೇಕು ಅಂತ ಹೇಳಿ ಹೇಳ್ತಾ ಇದ್ದೇವೆ ಮುಂಚಿತವಾಗಿ ಆಯ್ತಾ ಲಾಸ್ಟ್ ಮಿನಿಟ್ ಅಲ್ಲಿ ನಿಮಗೆ ಕೆವೋಸ್ ಆಗಬಾರ್ದು ಗಲಿಬಿಲಿ ಆಗ್ಬಾರ್ದು ಬಟ್ ಎನಿ ಈ ಒಂದು ಉದ್ದೇಶ ಈ ಒಂದು ವಿಡಿಯೋ ಮಾಡ್ತಾ ಇರುವಂಥ ಉದ್ದೇಶ ಫಸ್ಟ್ ಆಫ್ ಆಲ್ ಆಯಿತಾ ಕೆ ಸೆಟ್ನ ಭಾಳ ಸೀರಿಯಸ್ಸಾಗಿ ತಗೊಳ್ಳಿ ಬಿಕಾಸ್ ಯಾರ್ಯಾರಿಗೆ ಪ್ರೊಫೆಸರ್ಸ್ ಆಗಬೇಕು ಅಂತ ಏನೋ ಇಂಟ್ರೆಸ್ಟ್ ಇದೆ ಕರ್ನಾಟಕ ಸೆಟ್ ಈಸ್ ಕಂಪಲ್ಸರಿ ಹಾಗಾಗಿ ಕರ್ನಾಟಕ ಸೆಟ್ನ ಕ್ವಾಲಿಫೈ ಮಾಡ್ಕೊಳ್ಳಿ ಆ್ಯಂಡ್ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ನಿಮಗೆ ಪೇಪರ್ ಒನ್ಗೆ ಸಂಬಂಧಪಟ್ಟಂತೆ ಆಯಿತಾ ಪೇಪರ್ ಒನ್ಗೆ ಸಂಬಂಧಪಟ್ಟಂತೆ ಸ್ಮಾರ್ಟ್ ಆಗಿ ಅಧ್ಯಯನವನ್ನು ಹೆಂಗ್ ಯಾವ ರೀತಿ ಮಾಡ್ಕೋಬೇಕಾಗತ್ತೆ ಸರಿನಾ ಕಡಿಮೆ ಟೈಮಲ್ಲಿನೇ ಎಲ್ಲ ಸಬ್ಜೆಕ್ಟ್ಸ್ಗಳನ್ನು ಆಯ್ತಾ ಯಾಕಂದ್ರೆ ನೋಡಿ ಪೇಪರ್ ಒನ್ನಲ್ಲಿ ಡೆಪ್ತ್ ಸಿಲೆಬಸ್ ಇದೆ ಫಾರ್ ಎಕ್ಸಾಂಪಲ್ ನೋಡಿ ಈಗ ಆಯ್ತಾ ವೆನ್ ಯು ಓಪನ್ ದ ಪೇಪರ್ ಒನ್ ಪಿ ಡಿ ಎಫ್ನ ನೀವು ನೋಡೋದಾದರೆ ನೋಡಿ ಇಲ್ಲಿ ಮೀಡಿಯರಸ್ ಫ್ರೆಂಡ್ಸ್ ಇಲ್ಲಿ ನೋಡ್ತಾ ಇದ್ರೆ ಕರ್ನಾಟಕ ರಾಜ್ಯ ಸಹಾಯಕ ಪ್ರಾಧ್ಯಾಪಕರ ಅರ್ಹತ ಪರೀಕ್ಷೆ ಕರ್ನಾಟಕ ಸೆಟ್ ಸಿಲೆಬಸ್ ಒನ್ ಅಂತಿದೆ ಪೇಪರ್ ಪೇಪರ್ ಒನ್ ಅಂತಿದೆ ಸೊ ಇಲ್ಲಿ ನೀವು ನೋಡೋದಾದರೆ ಮೀಡಿಯರಸ್ ಫ್ರೆಂಡ್ಸ್ ಭಾಳ ಡೆಪ್ತಾಗಿರುವಂಥ ಸಿಲೆಬಸ್ ಇದೆ ಪೇಪರ್ ಒನ್ನಿಗೆ ನೋಡೋದಾದರೆ ನೋಡಿ ಟೀಚಿಂಗ್ ಆಪ್ಟಿಟ್ಯೂಡ್ ಯೂನಿಟ್ ಒನ್ ಸರಿನಾಂಡ್ ಯೂನಿಟ್ ಟು ಯಾವುದಿದೆ ರಿಸರ್ಚ್ ಆಪ್ಟಿಟ್ಯೂಡ್ ಇದೆ ಯಾವ ಯೂನಿಟ್ ತ್ರೀ ಕಾಂಪ್ರಿಹೆನ್ಶನ್ ಇದೆ ಕಮ್ಯುನಿಕೇಶನ್ ಇದೆ ಆಯ್ತಾ ಫಿಫ್ತ್ ಯೂನಿಟ್ ಮ್ಯಾಥ್ಸ್ ಇದೆ ನೋಡಿ ಲಾಜಿಕಲ್ ರೀಸನಿಂಗ್ ಇದೆ ಸರಿನಾ ಅಂಡ್ ಡೇಟಾ ಇಂಟರ್ಪ್ರಿಟೇಷನ್ ಇದೆ ಐ ಸಿ ಟಿ ಅಂತ ಹೇಳ್ತಾರೆ ಆಯ್ತಾ ಪೀಪಲ್ ಡೆವಲಪ್ಮೆಂಟ್ ಅಂಡ್ ಎನ್ವೈರನ್ಮೆಂಟ್ ಇದೆ ಹಾಗೆಯೇ ಹೈಯರ್ ಎಜುಕೇಷನ್ ಇನ್ಕ್ಲೂಡಿಂಗ್ ನ್ಯೂ ಎಜುಕೇಷನ್ ಪಾಲಿಸಿ ಅಥವಾ ನ್ಯಾಷನಲ್ ಎಜುಕೇಷನ್ ಪಾಲಿಸಿ ಎರಡು ಸಾವಿರದ ಇಪ್ಪತ್ತು ಸೊ ಅಲ್ಲಿವರೆಗೂ ಕೇಳ್ತಾರೆ ಪ್ರತಿಯೊಂದು ಟಾಪಿಕ್ನ ನೀವು ಡೆಪ್ತ್ ಲೆವೆಲಲ್ಲಿ ಓದ್ಕೊಬೇಕಾಗುತ್ತೆ ಸುಮ್ಮನೆ ಸರ್ಫೇಸ್ ಲೆವೆಲಲ್ಲಿ ಅಲ್ಲಿ ಓದ್ಕೊಂಡ್ರೆ ನಡೆಯಲ್ಲ ಸೊ ಹಾಗಾಗಿ ಕಡಿಮೆ ಟೈಮ್ ಕಡಿಮೆ ಟೈಮ್ ಇರೋದ್ರಿಂದ ಕಂಪ್ಲೀಟ್ ಆಯ್ತಾ ಕಂಪ್ಲೀಟ್ ಆಗಿ ನಾವೇನು ಮಾಡ್ತಾ ಇದ್ದೀವಿ ನಿಮಗೆ ಪೇಪರ್ ಒನ್ನಿನ ಸಿಲೆಬಸ್ ಇದೆ ಅಲ್ವಾ ಪೇಪರ್ ಒನ್ನಿಂದು ಕಂಪ್ಲೀಟ್ ಸಿಲೆಬಸ್ನ ನಿಮಗೆ ಅಪ್ಲೋಡ್ ಮಾಡ್ತಾ ಇದ್ದೇವೆ ಬರುವಂತ ದಿನಗಳಲ್ಲಿ ಸೊ ಹಾಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದೂ ಸಬ್ಸ್ಕ್ರೈಬ್ ಆಯ್ತಾ ಕಡಿಮೆ ಟೈಮಲ್ಲಿ ನಿಮಗೆ ಇಡೀ ಸಿಲೆಬಸ್ ಏನಿದೆ ಅಲ್ವಾ ಪೇಪರ್ ಒನ್ ನಿಂದು ಕವರ್ ಮಾಡಿ ಕೊಡ್ತೇವೆ ಆಯ್ತಾ ಸೊ ವಿಡಿಯೋ ನೋಡೋದ್ರ ಮೂಲಕ ನಿಮಗೆ ಈಸಿಯಾಗಿ ಪ್ರತಿಯೊಂದು ಟಾಪಿಕ್ ಇಷ್ಟೊತ್ತು ಹೇಳಿದ್ವಲ್ವಾ ಟೀಚಿಂಗ್ ಆಪ್ಟಿಟ್ಯೂಡ್ ಇರ್ಬೋದು ರಿಸರ್ಚ್ ಆಪ್ಟಿಟ್ಯೂಡ್ ಇರ್ಬೋದು ಕಂಪ್ರಿಹೆನ್ಷನ್ ಇರ್ಬೋದು ಆಯ್ತಾ ಪ್ರತಿಯೊಂದು ಯೂನಿಟ್ ನಂಬರ್ ಒನ್ ಇಂದ ಯೂನಿಟ್ ನಂಬರ್ ಟೆನ್ ಕವರ್ ಮಾಡೋದವರಿದ್ದೇವೆ ಸೊ ಅದಾದ ಮೇಲೆ ಪ್ರೀವಿಯಸ್ ಇರ್ ಕ್ವಶನ್ ಪೇಪರ್ ನಾವು ಸಾಲ್ವ್ ಮಾಡೋರಿ

ಬಟ್ ಪ್ರತಿಯೊಂದು ಕ್ವಶನ್ ಗೆ ಟೂ ಮಾರ್ಕ್ಸ್ ಅಂದ್ರೆ ಟೂ ಹಂಡ್ರೆಡ್ ಮಾರ್ಕ್ಸ್ ಆಯ್ತು ಸೊ ಟೂ ಅವರ್ಸ್ ಆಫ್ ಟೈಮಿಂಗ್ ಇರುತ್ತೆ ಆಯ್ತಾ ಸೊ ಹಾಗಾಗಿ ಪೇಪರ್ ಒನ್ ಆಗಿರ್ಬೋದು ಟೂ ಆಗಿರ್ಬೋದು ಎರಡರಲ್ಲಿ ನೀವು ಟಾಪ್ ಮಾಡಿ ಮಾಡಿದ್ರೆ ನಿಮ್ಗೆ ಏನಾಗುತ್ತೆ ನಿಮ್ ನಿಮ್ ರಿಸರ್ವೇಶನ್ ಪ್ರಕಾರ ರಿಸಲ್ಟ್ ಅನ್ನ ಅನೌನ್ಸ್ಮೆಂಟ್ ಮಾಡ್ತಾರೆ ಆಯ್ತಾ ರಿಸಲ್ಟ್ ಅನ್ನ ಅನೌನ್ಸ್ಮೆಂಟ್ ಮಾಡ್ತಾರೆ ಸರ್ ಎಕ್ಸಾಮ್ ಲೇಟ್ ಆಗಿ ಎಕ್ಸಾಮ್ ಲೇಟ್ ಆಗಿ ರಿಸಲ್ಟ್ ಲೇಟ್ ಆಗಿದ್ರೆ ನಮಗೆ ಅಷ್ಟ ಪ್ರೊಫೆಸರ್ ಬರೆಯೋದಕ್ಕೆ ಅವಕಾಶ ಕೊಡ್ತಾರಾ ಅಂತ ನೋಡೋದಾದ್ರೆ ಖಂಡಿತ ಬಿಕಾಸ್ ಆಲ್ರೆಡಿ ಒಂದು ಎಕ್ಸಾಂಪಲ್ ಇದೆ ನಿಮ್ಗೆಲ್ಲ ಗೊತ್ತಿದೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಆಯ್ತಾ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಕೋವಿಡ್ ನಿಂದಾಗಿ ಏನಾಗಿತ್ತು ಕರ್ನಾಟಕ ಸೆಟ್ ಬಹಳ ಡಿಲೇ ಆಯಿತು ಆಯ್ತಾ ನಿಮ್ಗೆಲ್ಲ ಗೊತ್ತು ಕರ್ನಾಟಕ ಸೆಟ್ ಏನಾಯ್ತು ಬಹಳ ಡಿಲೇ ಆಯ್ತು ಸೊ ನವೆಂಬರ್ನಲ್ಲಿ ಇವ್ರದ್ದು ರಿಸಲ್ಟ್ ಬರುತ್ತೆ ಯಾರ್ದು ಟ್ವೆಂಟಿ ಟ್ವೆಂಟಿ ಒನ್ ನಲ್ಲಿ ಬರ್ದಿದಾರಲ್ಲ ಅವ್ರ್ದೆಲ್ಲ ನವೆಂಬರ್ ಟ್ವೆಂಟಿ ಟ್ವೆಂಟಿ ಒನ್ ನಲ್ಲಿ ರಿಸಲ್ಟ್ ಬಂತು ಆಲ್ರೆಡಿ ನವೆಂಬರ್ ಲಾಸ್ಟ್ ಡೇ ಇನ್ನೊಂದು ಎರಡು ದಿನ ಇತ್ತೇನೋ ಮೋಸ್ಟ್ಲಿ ಅಷ್ಟು ಟೈಮ್ ಪ್ರೊಫೆಸರ್ದು ಅಪ್ಲಿಕೇಶನ್ ಮುಗಿಯಕ್ಕೆ ಬಂದಿತ್ತು ಅವಾಗ ಏನ್ ಮಾಡಿದ್ರು ಗವರ್ಮೆಂಟ್ ಆಫ್ ಕರ್ನಾಟಕ ಮಾಡಿದೆ ಆಯ್ತಾ ಕರ್ನಾಟಕ ಸೆಟ್ ಪಾಸ್ ಆದೋರಿಗೂ ಅವಕಾಶ ಕೊಡೋಣ ಅಂತೇಳಿ ಅಸಿಸ್ಟೆಂಟ್ ಪ್ರೊಫೆಸರ್ದು ಲಾಸ್ಟ್ ಡೇಟ್ ಏನಿತ್ತಲ್ವಾ ಅದನ್ನೇನ್ ಮಾಡಿದ್ರು ಎಕ್ಸ್ಟೆಂಡ್ ಮಾಡ್ತಾರೆ ಮುಂದಕ್ಕೆ ಹಾಕ್ತಾರೆ ಆಯ್ತಾ ಹತ್ತು ದಿನ ಮುಂದಕ್ಕೆ ಹಾಕ್ತಾರೆ ಸೊ ಈ ರೀತಿಯೂ ಉದಾಹರಣೆಗಳು ಇರ್ತವೆ ಬಿಕಾಸ್ ಅವರಿಗೂ ಗೊತ್ತು ತುಂಬ ವರ್ಷಗಳಿಂದ ಭಾರಿ ಪ್ರಮಾಣದಲ್ಲಿ ನೋಟಿಫಿಕೇಶನ್ ಆಗಿಲ್ಲ ತುಂಬಾ ಜನ ಅನ್ಎಂಪ್ಲಾಯ್ ಇದ್ದಾರೆ ಅಂತ ಹೇಳಿ ಆಯ್ತಾ ಸೊ ನಿಮ್ಗೆಲ್ಲ ಅವಕಾಶ ಬಂದೇ ಬರುತ್ತೆ ಆಯ್ತಾ ವಾಟ್ ಯು ಹ್ಯಾವ್ ಟು ಡೂ ಈಸ್ ಕರ್ನಾಟಕ ಸೆಟ್ ಎರಡು ಸಾವಿರದ ಇಪ್ಪತ್ತೆರಡು ಏನಿದೆ ಅಲ್ಲ ಅದನ್ನು ಕ್ಲಿಯರ್ ಮಾಡುವಂತಹ ಒಂದು ಆ ಕಡೆ ನಿಮ್ಮ ಗಮನವನ್ನು ಕೇಂದ್ರೀಕರಿಸ್ರಿ ಆಯಿತಾ ಚಾನ್ಸ್ ಸಿಗುತ್ತೋ ಬಿಡುತ್ತೋ ಖಂಡಿತ ಸಿಕ್ಕೇ ಸಿಗುತ್ತೆ ಸರಿನಾ ಸೊ ಹಾಗಾಗಿ ಅದೇ ರೀತಿಯಾಗಿ ಹೋದ ವರ್ಷದ ಅದೇ ರೀತಿಯಾಗಿರುವಂಥ ಸಿಚುಯೇಷನ್ ನಮಗೆ ಕಾಣ್ತಾ ಇದೆ ಸೊ ಹಾಗಾಗಿ ಮಾಡಿಯರ ಫ್ರೆಂಡ್ಸ್ ಕರ್ನಾಟಕ ಸೆಟ್ನ ಬಗ್ಗೆ ಇಷ್ಟೆಲ್ಲ ನಿಮಗೆ ಮಾಹಿತಿ ಕೊಡಬೇಕಿತ್ತು ಸೊ ಗೊತ್ತಾಯಿತು ಯಾಕೆ ಡಿಲೇ ಆಯಿತು ಅಂತೇಳಿ ಹಾಗೆಯೇ ಕರ್ನಾಟಕ ಸೆಟ್ ಯಾವ ರೀತಿ ನೀವು ಪ್ರತಿಯೊಂದು ಆಯ್ತಾ ಅಪ್ಲಿಕೇಶನ್ ಇಂದ ಹಿಡ್ಕೊಂಡು ಸಿಲೆಬಸ್ನವರೆಗೆ ಎಲ್ಲ ಗೊತ್ತಾಗಿದೆ ಆ್ಯಂಡ್ ಮುಂದಿನ ವಿಡಿಯೋಗಳಲ್ಲಿ ಪೇಪರ್ ಒನ್ ನನ್ನ ಸಿಲೆಬಸ್ನ ನೀಟಾಗಿ ಆಯ್ತಾ ಲೆಸನ್ ವೈಸ್ ನಾವು ನಿಮಗೆ ಪಾಠ ಲೆಸನ್ ವೈಸ್ ನಿಮಗೆ ವಿಡಿಯೋ ಅಪ್ಲೋಡ್ ಮಾಡ್ತಾ ಹೋಗ್ತೇವೆ ಸೊ ಯು ಕ್ಯಾನ್ ಚಾನಲೈಸ್ ಯುವರ್ ಪ್ರಿಪರೇಷನ್ ಆಯ್ತಾ ಆ್ಯಂಡ್ ಬೋತ್ ಕನ್ನಡ ಆಸ್ ವೆಲ್ ಆಸ್ ಇಂಗ್ಲೀಷ್ ಎರಡೂ ಲ್ಯಾಂಗ್ವೇಜಲ್ಲಿ ಸೈಮಲ್ಟೇನಿಯಸ್ಲಿ ನಿಮಗೆ ಪಾಠ ಮಾಡ್ತೇವೆ ಸೊ ಹಾಗಾಗಿ ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ನಿಮ್ಮ ಸ್ನೇಹಿತರಿಗೂ ಈ ವಿಡಿಯೋವನ್ನು ಕಳಿಸಿ ಥ್ಯಾಂಕ್ ಯು ಫಾರ್ ಲಿಸ್ನಿಂಗ್ ಈ ರೀತಿ ಅನೇಕ ಅಪ್ಡೇಟ್ಗಳನ್ನು ಪಡೆಯಲು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ನಮ್ಮ ಟೆಲಿಗ್ರಾಮ್ ಇರ್ಬೋದು ಇಮೇಲ್ ಇರ್ಬೋದು ಪ್ರತಿಯೊಂದರ ಲಿಂಕನ್ನು ಈ ವಿಡಿಯೋದ ಕಮೆಂಟ್ ಸೆಕ್ಷನಲ್ಲಿ ಪಿನ್ ಮಾಡಿರ್ತೇವೆ ಸೊ ಯು ಕ್ಯಾನ್ ಕಮ್ಯುನಿಕೇಟ್ ಟು ಅಸ್ ಥ್ಯಾಂಕ್ ಯು ಫಾರ್ ಲಿಸ್ನಿಂಗ್ ಆಸ್ ಆಲ್ವೇಸ್ ಗಾಡ್ ಬ್ಲಸ್ ಯು ಆಲ್